ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಶ್ರೀ ಮಹಿಷಿ ಮರ್ದಿನಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಭರತ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೀರೆ ಹಾಗೂ ಬಳೆ, ಅರಿಶಿನ, ಕುಂಕುಮ ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಅಧ್ಯಕ್ಷ ಸರ್ವೇಶ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಕ್ತರು, ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ, ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ, ಗೃಹಿಣಿ ಧರ್ಮನಿ ದರ್ಶನ, ಗೃಹಿಣಿ ಧರ್ಮನಿ ದರ್ಶನ ತೋರುತ ನೀಡಿದೆ ಬಲಿದಾನ, ತೋರುತ ನೀಡಿದೆ ಬಲಿದಾನ. ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ, ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ. ಜಮದಗ್ನಿ ಋಷಿ ಪತ್ನಿ ನೀನಾಗಿ ಭೋಗವ ತ್ಯಜಿಸಿದೆ ಪತಿಗಾಗಿ, ಜಮದಗ್ನಿ ಋಷಿ ಪತ್ನಿ ನೀನಾಗಿ ಭೋಗವ ತ್ಯಜಿಸಿದೆ ಪತಿಗಾಗಿ, ರಾಗದ ಸೆಳೆತದ ಸೆರೆಯಾಗಿ, ರಾಗದ ಸೆಳೆತದ ಸೆರೆಯಾಗಿ ತ್ಯಾಗವ ಗೈದೆ ಸತಿಯಾಗಿ, ತ್ಯಾಗವ ಗೈದೆ ಸತಿಯಾಗಿ. ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ, ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ. ಗಂಡು ಗೊಡಲಿಯಾದ ತುಂಡು ಮಾಡಿತು ದೇಹ, ಗಂಡು ಗೊಡಲಿಯಾದ ತುಂಡು ಮಾಡಿತು ದೇಹ, ಅಖಂಡ ಕೀರುತಿ ರೇಣುಕೆ, ಅಖಂಡ ಕೀರುತಿ ರೇಣುಕೆ ಆದಳು ಅಮರನ ಅಂಬಿಕೆ, ಆದಳು ಅಮರನ ಅಂಬಿಕೆ. ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ, ಯಲ್ಲಮ್ಮ ಸನ್ನಿಧಿ ದರ್ಶನ ದೊರೆತರೆ ಜೀವನ ಪಾವನ, ಗೃಹಿಣಿ ಧರ್ಮ ನಿದರ್ಶನ, ಗೃಹಿಣಿ ಧರ್ಮ ನಿದರ್ಶನ ತೋರು.
ತೋರುತ ನೀಡಿದೆ ಬಲಿದಾನ, ತೋರುತ ನೀಡಿದೆ ಬಲಿದಾನ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಸಿ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಭಗವತಿ ರೇಣುಕಾ ಎಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ನಮ್ಮ ಇಷ್ಟದೇವತೆ ಕಾಳಿಕಾದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಮನೆ ದೇವರ ವೆಂಕಟೇಶ್ವರ ಸ್ವಾಮಿಯ ಪಾದಗಳಿಗೆ ಅರ್ಪಿಸುತ್ತಾ ಈ ದಿನ ವಿಶೇಷವಾದಂಥ ದಿನ. ಯಾಕಪ್ಪ ಅಂತಂದರೆ ಇವತ್ತು ಭರತ ಹುಣ್ಣಿಮೆ ಮತ್ತು ರೇಣುಕಾ ಎಲ್ಲಮ್ಮ ದೇವಿಯ ಜಗನ್ಮಾತೆ ಕಲಿಯುಗದಲ್ಲಿ ಪ್ರಪ್ರಥಮವಾಗಿ ಕಲಿಯುಗ ಹುಟ್ಟದಲ್ಲಿ ತಾಯಿ ಜನ್ಮ ತಾಳಿರ್ತಕ್ಕಂತಹ ಮಹಾತಾಯಿ ಜಗನ್ಮಾತೆ ಪಾರ್ವತಿ ಸ್ವರೂಪಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಅಂತೇಳಿ ಇತಿಹಾಸದಲ್ಲಿ ಬಂದಿರತಕ್ಕಂಥದ್ದನ್ನು ಇವತ್ತು ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡಿರ್ತೀವಿ. ಅವರಿಗೆ ಅವ್ರ ಹಿರಿಯರು ಮಾಡಿರ್ತಕ್ಕಂಥನ್ನ ಅವರು ಮಾಡಿರ್ತಾರೆ, ಹಾಗೆ ಇತಿಹಾಸದಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಆಗ ನಮಗೆ ಕೂಡ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ವಿ. ನಾವು ಮಾಡಿದರೆ ನಮ್ಮ ಮಕ್ಕಳು ಮಾಡ್ತಾರೆ, ನಾವು ಮಾಡಿಲ್ಲ ಅಂತಂದರೆ ಮಕ್ಕಳು ಮಾಡಲ್ಲ, ನಮ್ಮ ಸನಾತನ ಧರ್ಮ ನಾಶ ಆಗ್ತದೆ. ನಮ್ಮ ಸನಾತನ ಧರ್ಮ ನಾಶ ಆಗೋದು ಬಿಡದಿರ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಪ್ಪ, ಯಾಕೆ ದೇವ್ರ ಪೂಜೆ ಮಾಡಬೇಕು, ಯಾಕೆ ನಾವು ದೇವಸ್ಥಾನಕ್ಕೆ ಬರಬೇಕು, ಯಾಕೆ ನಾವು ಪೂಜೆ ಮಾಡಬೇಕು? ನಮಗೇನು ಸಮಯ ಇಲ್ವಾ, ದುಡಿಯೋ ಸಮಯ ಇಲ್ವಾ, ದುಡಿಬೇಕು ಅಂತ ನಮಗೆ ಆಸೆ ಇಲ್ವಾ ಅಂತೇಳಿ ಪ್ರಶ್ನೆ ಬಿಡ್ಬೋದು. ಯಾಕೆಂತಂದರೆ ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದು 4 ಯಜ್ಞಗಳು ಮಾಡಬೇಕು ಅಂತೇಳಿ ನಾವು ಹಿರಿಯರು ಋಷಿಮುನಿಗಳನ್ನು ಆ ಭಗವಂತನ ಸ್ವರೂಪದಲ್ಲಿ ಋಷಿಮುನಿಗಳು ಬಂದು ನಮಗೆ ಹೇಳ್ಕೊಟ್ಟಿರ್ತಾರೆ. ಕೆಲವರು ಅವ್ರು ನಮ್ಗೆ ಹೇಳಿರ್ತಾರೆ, ದೈವಯಜ್ಞ, ಋಷಿಯಜ್ಞ, ಮಾತೃಯಜ್ಞ, ಸಮಾಜದ ಯಜ್ಞ ಅಂತ 4 ಯಜ್ಞ ಅಲ್ಲ. ನಾವು ಬಂದಿರತಕ್ಕಂಥ ಒಂದು ಸಂಪಾದನೆಯಲ್ಲಿ 10,000 ಆದರೆ ತಂದೆ ತಾಯಿಗಳಕ್ಕೆ 2,500 ಮತ್ತು ನಮ್ಮ ಜೀವನಕ್ಕೂ ಒಂದು 2,500 ಮತ್ತು ದೈವಕ್ಕೆ 2,500 ಮತ್ತು ಸಮಾಜದ ವ್ಯವಸ್ಥೆಗೆ ಒಂದು 2,500 ಕೊಟ್ಟಾಗ ಆ ಭಗವಂತನಿಗೆ ನಾವು ಪ್ರಿಯರಾಗ್ತೀವಿ, ಪ್ರಿಯರಾಗ್ತೀವಿ. ಇಲ್ಲಂದರೆ ಮನುಷ್ಯರು ಇವಂಗೊಬ್ಬನಿಗೆ 84,00,000 ಜೀವರಾಶಿಗಳಲ್ಲಿ ಏಕೈಕ ಜೀವರಾಶಿ ಮನುಷ್ಯನ ಒಬ್ಬನಿಗೆ ಬುದ್ಧಿ, ನಾ 2 ಕಾಲು ಕೈ ಕೊಟ್ಟರು, ಇನ್ನು ಯಾರಿಗೂ ಕೊಟ್ಟಿಲ್ಲ. ಈ 2 ಕೈ 2 ಕಾಲು ಇನ್ನೆಲ್ಲ 4 ಕಾಲು, ಅವ್ರಿಗೆ ಬುದ್ಧಿ ಇಲ್ಲ, ನಮಗೊಬ್ಬರಿಗೆ ಬುದ್ಧಿ ಇರೋದು. ಆ ಬುದ್ಧಿ ಇದ್ದಿದ್ದಕ್ಕೆ ನಮಗೆ ಹಿರಿಯರು ಹೇಳ್ಕೊಟ್ಟಿರೋದು ಇಂಥದ್ದು 4 ಚತುರ್ಯಗ್ರಹಗಳು ಮಾಡಬೇಕು ಅಂತೇಳಿ. ಆ ಮಾಡಿದಾಗ ಏನಾಗ್ತದೆ ಅಂದರೆ ಭಗವಂತ ನಮಗೆ ಆನಂದ ಎಲ್ಲಿರ್ತದಂತೆ, ಬಾರಾಗಿಲ್ಲ ಅಥವಾ ಕ್ಲಬ್ಬಲ್ಲಿಲ್ಲ ಅಥವಾ ಇನ್ನೊಂದು ಹೋಟ್ಲಲ್ಲಿಲ್ಲ, ದಾನ ಧರ್ಮಗಳನ್ನು ಮಾಡಿದಾಗ ಆ ಭಗವಂತ ನಮಗೆ ನಿಜವಾಗ್ಲೂ ಕೂಡ ಆ ಅನುಭವಿಸರು. ಆ ಹೋಟ್ಲಲ್ಲಿ ಊಟ ಚೆನ್ನಾಗೈತೆ ಅಂತ ನಾನು ತಿನ್ಬಿಟ್ಟು ಬಂದು ನಿಮ್ಗೆ ಹೇಳಿದ್ರೆ ಅದು ನಿಮಗೆ ರುಚಿ ನೋಡಿಲ್ಲ, ಅರ್ಥ ಆಗಲ್ಲ. ನಾನು ಆ ಹೋಟ್ಲಲ್ಲಿ ತಿಂದು ನಾನು ಹೇಳಿದ್ಮೇಲೆ ನೀವು ಆ ಹೋಟ್ಲಲ್ಲಿ ತಿಂದಾಗ ಆ ರುಚಿ ಗೊತ್ತಾಗ್ತದೆ. ಹಂಗೆ ಈ ದಾನ ಧರ್ಮ ಕೂಡ ನಾವು ಯಾವ ಪ್ರಕಾರವಾಗಿ ದಾನ ಧರ್ಮವನ್ನು ನಾವು ಯಾವ ರೂಪದಲ್ಲಿ ಮಾಡಿದ್ರೆ ಆನಂದ ಸಿಗ್ತದೆ ಅಂತ ಅನುಭವಿಸಿರೋದು ಮಾತ್ರ ಗೊತ್ತಿರ್ತದೆ. ಫಲಾಪಕೇಶ ಇಟ್ಕೊಂಡು ಯಾವ ಕರ್ಮನೂ ಕೂಡ ಮಾಡಿದ್ರೆ ನಮಗೆ ಆ ಫಲ ದೊಕ್ಕೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಭರತ ಹುಣ್ಣಿಮೆಗೆ ನಾವು ಎಲ್ಲ ಕೂಡ ಆನೇಕಲ್ ತಾಲೂಕಿನ ಅತ್ತುಬಲ್ಲಿಯ ಅಂಚಲ್ಲಿರ್ತಕ್ಕಂಥ ಮಂಜನಹಳ್ಳಿ ಗ್ರಾಮದಲ್ಲಿ ಇಂಡಸ್ಟ್ರಿಯಲ್ ಗೆಸ್ಟ್ ಲೈನ್ನ ಪಕ್ಕದಲ್ಲಿರ್ತಕ್ಕಂಥ ಜಗನ್ಮಾತೆ ರೇಣುಕಾ ದೇವಿ 1,000 ವರ್ಷಗಳಿಂದ ಇತಿಹಾಸದಲ್ಲಿ ನಾವೊಂದು ಅಷ್ಟಮಂಗಳ ಪ್ರಶ್ನೆ ನೋಡಿದಾಗ ಇತಿಹಾಸದಲ್ಲಿ ಐತೆ ತಾಯಿ ಅಂತ ಗೊತ್ತಾದ ಮೇಲೆ ನಾವೊಂದು ಪ್ರಾರಂಭ ಮಾಡಿದಾಗ ನಮಗೇನೂ ಅನಿಸ್ಕೊಂಡಿಲ್ಲ, ಎಲ್ಲ ತಾಯಿನೇ. ಸುಮಾರು ಒಂದು ಇವತ್ತಿಗೆ ಮೊನ್ನೆ ತಾನೇ 9 ಸಂಪೂರ್ಣವಾಗಿ 10 ವರ್ಷಕ್ಕೆ ತಾಯಿ ಕಾಲಿಟ್ಟಿದ್ದಾಳೆ. ಸೊ ಇನ್ನು ಮುಂದೆ ಕೂಡ ಮೊನ್ನೆ ವಾರ್ಷಿಕೋತ್ಸವ ಎಲ್ಲ ಮುಗಿತು. ಹಾಗಾಗಿ ಪ್ರತಿ ತಿಂಗಳು ಆ ತಾಯಿ ಜಗನ್ಮಾತೆ ಅಮಾವಾಸ್ಯೆ ದಿವಸ ತಾಯಿಯ ದುರ್ಗಾಹೋಮ ನಡೆದು ತಾಯಿಗೆ ಅಲಂಕಾರ ನಡೆದು ತೀರ್ಥಪ್ರಸಾದ ಆಗಿ ದಾಸೋಹ ನಡೀತದೆ. ಹಾಗೆ ಮುಂದೆ ಕೂಡ ಹುಣ್ಣಿಮೆಗೂ ಕೂಡ ಪ್ರತಿ ಹುಣ್ಣಿಮೆ ಕೂಡ ಸತ್ಯನಾರಾಯಣ ಕಥೆಯನ್ನು
ತಾಯಿ ಓದಿಸ್ಕೊಂಡು ಮತ್ತು ಆ ಉತ್ಸವಗಳನ್ನು ನಡ್ಕೊಂಡು ಆ ದಾಸೋಹ ನಡ್ಕೊಂಡು ಬರ್ತಾ ಇದೆ. ಯಥಾಶಕ್ತಿ ಎಲ್ಲ ಕೂಡ ನಮ್ಮ ಭಕ್ತ ಸಮುದಾಯಗಳೆಲ್ಲ ಯಥಾಶಕ್ತಿ ಸೇವೆ ಮಾಡಿಕೊಂಡು ಹಿಂದಿಯಿಂದ ಬರ್ತಾ ಇದ್ದಾರೆ, ಈಗೂ ಕೂಡ ಮುಂದುವರಿಸಿದ್ದಾರೆ. ವಿಶೇಷ ಏನಪ್ಪ ಅಂದರೆ ಇಲ್ಲಿನ ಇತಿಹಾಸದಲ್ಲಿ ಮೊನ್ನೆ ಫೆಬ್ರವರಿಗೆ 11-12 ಕೊರೋನಾ ಇರಲಿಲ್ಲ, ಆ ತಾಯಿಯದು ವಾರ್ಷಿಕೋತ್ಸವ ನಡೀತು. ಹಾಗೆ ಈ ವರ್ಷ ಏನಪ್ಪ ಗಾಬರಿಕೊಂಡಿದ್ವಿ, ಈ ವರ್ಷ ಕೂಡ ನಮ್ಮನ್ನು ಈ ತಾಯಿ ಸೇವೆ ಮಾಡೋಕ್ಕೆ ಬಿಡ್ತದೋ ಇಲ್ಲೋ ಈ ಆಳದ್ದು ಕೊರೋನಾ ಅಂದ್ಕೊಂಡಿದ್ವಿ. ಅದರಿಂದ ಆ ಕರೆಕ್ಟಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ನಾಶ ಆಗಿ ಕೇವಲ ಸಣ್ಣಕ್ಕೆ ಹೊಂದಿದೆ, ಅದು ಕೂಡ ತಾಯಿ ನಾಶ ಮಾಡಲಿ ಅಂತೇಳಿ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಕಾಯಿಲೆ ಬರ್ದಿರ ಇರಬೇಕು. ಆ ಕಾಯಿಲೆ ಬರೋಕ್ಕೆ ಏನಪ್ಪ ಕಾರಣ ಅಂತ ನಾವು ನೋಡಬಾರ್ದೆಲ್ಲ ನೋಡಿ, ತಿನ್ನಬಾರ್ದೆಲ್ಲ ತಿನ್ನು, ಆಡಬಾರ್ದೆಲ್ಲ ಆಡಿ ನಾವು ಪ್ರಕೃತಿನಲ್ಲಿ ಮಿಲನ ಆಗ್ಬಿಟ್ಟಿದ್ವಿ. ಅದರಿಂದ ಅದನ್ನೆಲ್ಲ ಬುದ್ಧಿ ಕಲಿಸೋಕ್ಕೆ ಬಂದಿದ್ದಾಳೆ. ಅವು ಕೆಲವೆಲ್ಲ ಬುದ್ಧಿ ಕಲಿತ್ಕೊಂಡು ಆಗಿದ್ದೆಲ್ಲ ಒಳ್ಳೆಯದು, ಈಗ ಆಗ್ತಿರೋದು ಒಳ್ಳೆಯದು, ಮುಂದೆ ಆಗೋದು ಒಳ್ಳೆಯದು ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದಂಗೆ ಈಗ ಆಗಿರೋದು ಒಳ್ಳೆಯದು ಅಂತೇಳಿ ನಾವು ನಮ್ಗೆ ಗೊತ್ತಿದ್ದಂಗೆ ಒಂದು ಯಾರೋ ಹೊಟ್ಟೆ ಹಸುಗರಿಗೆ ಒಂದಷ್ಟು ಸಹಾಯ, ದುಃಖದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಸಹಾಯ ಮಾಡಿ ಎಲ್ಲ ಕೂಡ ನಾವು ಆನಂದವಾಗಿ ಜೀವನ ಕಳೀಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ದಿನಗಳಲ್ಲಿ ನೀವೆಲ್ಲರೂ ಬಂದು ಯಥಾಶಕ್ತಿ ಸೇವೆ ಮಾಡಿಕೊಂಡು ಆ ಭಗವಂತನಿಗೆ ನಮ್ಮ ಕಡೆಯಿಂದ ಏನಾಗ್ತದೆ ಮಾಡಿಕೊಂಡು ಆನಂದವಾಗಿರೋಣಂತೇಳಿ ಈ ಸಂದರ್ಭದಲ್ಲಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಗೆ ನಮಸ್ಕರಿಸುತ್ತಾ ನಾನು ಈ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನಾವು ಪ್ರತಿ ವರ್ಷ ಭಾರತ ಹುಣ್ಣಿಮೆಗೆ ಬರ್ತೀವಿ, ಮತ್ತು ಪ್ರತಿ ತಿಂಗಳು ಹುಣ್ಣಿಮೆಗೆ ಅಮಾವಾಸ್ಯೆಗೆ ಬಂದು ತಾಯಿ ದರ್ಶನವನ್ನು ಮಾಡ್ಕೊಂಡು ಹೋಗ್ತೀವಿ. ಇವತ್ತಿನ ದಿನ ವಿಶೇಷ ಏನಪ್ಪ ಅಂತಂದರೆ ಶ್ರೀ ರೇಣುಕಾದೇವಿ ಸುಮಂಗಲೆ ಆಗ್ತಾಳೆ ಅನ್ನೋದೊಂದು ಸಂಪ್ರದಾಯದ ನಂಬಿಕೆ ಇದೆ. ನಾವು ಪಡ್ಲಿಗೆ ತುಂಬಿಸೋದು ಅಂತ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ನಮ್ಮ ಹುಬ್ಬಳ್ಳಿ ಸೈಡು. ಇಲ್ಲಿ ತಾಯಿಗೆ ಮಡ್ಲಕ್ಕಿ ತುಂಬಿ ಸಿರಿ ದವ ಧಾನ್ಯಗಳನ್ನು ತಾಯಿಗೆ ಉಡಿ ತುಂಬಿ ಆಮೇಲೆ ಮುತ್ತೈದೆಯರೆಲ್ಲರಿಗೂ ವಸ್ತ್ರಗಳನ್ನು, ಅರಿಶಿನ ಕುಂಕುಮ, ಹೂವನ್ನು, ಮುತ್ತೈದೆಯರ ಸಕಲ ಸಂಪತ್ತಾಗಿರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಅಮ್ಮನವ್ರು ಕೊಡ್ತಾರೆ. ಆಮೇಲೆ ಪ್ರತಿ ತಿಂಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಪ್ರಸಾದ ಸೇವೆ ಇರುತ್ತೆ. ನಮಗೆ ನಾವು ಇಲ್ಲಿ ಬಂದು ಅಮ್ಮನಿಗೆ ನಡ್ಕೊಂಡಿಂದ ನಮ್ಮ ಮನೆತನಕ್ಕೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ಮರಿಗಳಿಗೆ ಒಳ್ಳೆಯ ಆರೋಗ್ಯ ತಾಯಿ ಕರುಣಿಸಿದ್ದಾಳೆ. ಹಾಗೆ ಈ ಹೋದ ವರ್ಷ ಕೊರೋನಾ ಅನ್ನೋ ಒಂದು ಮಹಾಮಾರಿ ನಮ್ಮ ಇದಕ್ಕೆ ಬರಬಾರ್ದಿತ್ತು, ಅದು ಬಂದು ತುಂಬ ಜನರು ನೋವನ್ನು ಅನುಭವಿಸಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬಳು. ಆ ಥರ ನೋವು ದೇವರು ಇವತ್ತು ಈ ಸನ್ನಿಧಿಯಲ್ಲಿ ಕೇಳ್ಕೊತೀನಿ, ಯಾರಿಗೂ ಕೊಡಬಾರ್ದು. ಅದೇ ನನ್ನ ತಾಯಿ ಹತ್ರ ಕೇಳ್ಕೊಳ್ಳೋಂಥ ಒಂದು ಆಸೆ. ಆದರೆ ಇರ್ತಕ್ಕಂಥ ನಮ್ಮ ಕುಟುಂಬದವರಿಗೆ, ಈ ಸಮಾಜಕ್ಕೂ ಕೂಡ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ಕೃಷ್ಣಪ್ಪ ಅಂತ. ನಾವು ಈ ಕ್ಷೇತ್ರದಲ್ಲಿ 9 ವರ್ಷದಿಂದ ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡಿಕೊಂಡು ತಾಯಿಯನ್ನು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ. ಹಾಗೆ ಪ್ರತಿ ವರ್ಷವೂ ಈ ಭರತ ಹುಣ್ಣಿಮೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಈ ಭರತ ಹುಣ್ಣಿಮೆ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ಅಂದಿನ ದಿನಗಳಲ್ಲಿ. ಹೀಗೆ ಪೂಜೆ ಮಾಡಿ ಎಲ್ಲ ಮುತ್ತೈದೆಯರನ್ನು ಕರೆಸಿ ಬಟ್ಟೆ ವಸ್ತ್ರಗಳು ಕೊಟ್ಟು ಮತ್ತು ಧಾನ್ಯಗಳನ್ನೆಲ್ಲ ಆ ತಾಯಿ ಮಡಲು ತುಂಬಿ ಹೀಗೆ ಮಾಡ್ಕೊಂಬರ್ತಾಯಿದ್ರು. ಇದು ಹೇಗೆ ಏನು ಅಂತ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಸರ್ವೇಶಪ್ಪ ಅವ್ರನ್ನ ಕೇಳಿ ತಿಳ್ಕೊಂಡು ಇದ್ರ ಬಗ್ಗೆ ಹೇಳಿ ಒಂದೆರಡು ಮಾತು ಅಂತ ಹೇಳಿದಾಗ ಅವರೆಲ್ಲ ವಿವರವಾಗಿ ಹೇಳಿದ್ರು, ನಾವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನ ಆ ತಾಯಿಗೆ ಮಡಲು ತುಂಬಬೇಕು, ಆವಾಗ ಆ ತಾಯಿಗೆ ಸಂತೋಷ ಆಗುತ್ತೆ. ಹಾಗೇಳಿ ನಾವು ಬೆಳೆದಿರ್ತಕ್ಕಂಥ ಧಾನ್ಯನ ಆ ದೇವ್ರಿಗೆ ಅರ್ಪಿಸಿ ನಾವು ತದನಂತರ ನಾವು ಸೇವಿಸಿದ್ರೆ ಆ ದೇವರು ತೃಪ್ತಿ ಆಗ್ತಾರೆ, ಜನಗಳು ತೃಪ್ತಿ ಆಗ್ತಾರೆ, ಮತ್ತು ವಸ್ತ್ರ ಮತ್ತು ಅನ್ನದಾನ ಅವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಮಾಡ್ಕೊಳ್ತಾ ಬರ್ತಾಯಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗೆ ಈ ಕ್ಷೇತ್ರದ ಬಗ್ಗೆ ಹಲವಾರು ಜನಗಳಿಗೆ ಗೊತ್ತಾಗಬೇಕು, ಇಲ್ಲಿ ಮಹಾಕ್ಷೇತ್ರ ಆಗಬೇಕು ಅಂತ ಆ ತಾಯಿ ಸಂಕಲ್ಪ ಇದೆ. ಎಲ್ಲರೂ ಭಕ್ತಾದಿಗಳು ಸಕಾಲಕ್ಕೆ ಬಂದು ಈ ಕ್ಷೇತ್ರದ ಸೇವೆಗೆ ಪಾತ್ರರಾಗಬೇಕು, ಆ ತಾಯಿ ಕೃಪೆಗೆ ಪಾತ್ರರಾಗಬೇಕು. ಆ ತಾಯಿ ಆಶೀರ್ವಾದ ಯಾವತ್ತೂ ಇರುತ್ತೆ ಎಲ್ಲರಿಗೂ. ಎಲ್ಲಮ್ಮ ಅಂತ ಅಂದರೆ ಎಲ್ಲರಿಗೂ ಅಮ್ಮ ಅಂತ
ಯಾವತ್ತೋ ಆ ತಾಯಿ ನಮಗೆ ಒಂದು ವಾಗ್ನುಡಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಈ ಕ್ಷೇತ್ರಕ್ಕೆ ಬಂದು 9 ವರ್ಷದಿಂದ ಸೇವೆ ಮಾಡ್ಕೊಂಬತ್ತಾ ಇರೋದಕ್ಕೆ ನಮಗೂ ಕೂಡ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ತುಂಬ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಓದ್ತಾ ಇದ್ದಾರೆ, ಮತ್ತು ಮನೆಯಲ್ಲಿ ಕೂಡ ನೆಮ್ಮದಿಯಿಂದ ಒಂದು ಸಂಸಾರ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಇದೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ.